ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತಷ್ಟು ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ವಿಜಯಪುರದಿಂದ ಶೈಲಾ ಅವರು ಕರೆ ಮಾಡಿದ್ದಾರೆ. ಶೈಲಾ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗನ ಬದಲು ಕೇಳ್ಬೇಕು. ಮಗನ ಬಗ್ಗೆ ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. 24/5/93. ಸಮಯ? ಮಧ್ಯಾಹ್ನ 12:35. 12:35 ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ ಶೈಲಾ ಅವರೇ? ಅವನು ನೌಕರಿ ಮತ್ತು ಮದುವೆ ಬದಲು ಕೇಳಬೇಕಿತ್ರಿ. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಶೈಲಾ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ಮಗ ರೀ ಪಿ ಎಸ್ ಐ ಇದು ಕಟ್ಟ್ಯಾನ್ರಿ. ಅದು ಕೂಡ್ಬೇಕ ಏನ್ ಆಗ್ತದ ಇಲ್ಲ ಕೇಳ ಆಗುತ್ತೋ ಇಲ್ಲವೋ ಅಂತ ನಿಮ್ಮ ಪ್ರಶ್ನೆ. ಆಗುತ್ತೆ ಇವರೇ, ನೀವು ಪ್ರಯತ್ನ ಇವ್ರ ಪ್ರಯತ್ನ ಮುಂದುವರಿಸಲಿ, ಅವಕಾಶಗಳಿದ್ದಾವೆ. ಯಾಕಂದ್ರೆ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಮತ್ತು ಒಳ್ಳೆ ಯೋಗ ಶಶಯೋಗ ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆ ಲಕ್ಷಣ. ಹೀಗಾಗಿ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಒಳ್ಳೆ ಮಾತಿದೆ ಇವರಿಗೆ, ಮಾತಿನ ಬಲ ಚೆನ್ನಾಗಿರ್ತದೆ. ಹೀಗಾಗಿ ಅನುಕೂಲ ಸೂಚನೆ ಇದೆ. ಈಗ ನಡೀತಾ ಇರತಕ್ಕಂಥ ಕಾಲ ಬುಧನ ಕಾಲ, ಲಾಭಾಧಿಪತಿ ಕಾಲ, ಧನಾಧಿಪತಿ ಕಾಲ, ಖಂಡಿತ ಅವಕಾಶಗಳಿದ್ದಾವೆ. ಪ್ರಯತ್ನ ಮಾಡಲಿ, ಪ್ರಯತ್ನ ಮಾಡಲಿ. ವಿಷ್ಣುವಿನ ಆರಾಧನೆ, ಹತ್ತಿರದಲ್ಲಿ ಅವರು ವಿಷ್ಣು ಅಥವಾ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋದು ಆಗುತ್ತೆ. ಶ್ರದ್ಧೆಯಿಂದ ಒಂದು 20 ನಿಮಿಷ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಕ್ಕೆ ಹೇಳಿ. ತುಂಬ ತುಂಬ ಸಹಾಯವಾಗುತ್ತೆ, ಅಂದುಕೊಂಡಿದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಶೈಲಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸುವ ಮುನ್ನ ಮತ್ತೆ ಕೊನೆಯ ಮೂರು ರಾಶಿಗಳ ಫಲಾನುಫಲವನ್ನು ತಿಳಿಯುವಂಥ ಸಮಯ ಶಾಸ್ತ್ರಗಳ ನೋಡೋಣ. ಈಗ ಮಕರ ರಾಶಿಯವರನ್ನ ಗಮನಿಸೋಣ. ಮಕರ ರಾಶಿಯವರನ್ನ ಅವರ ಭವಿಷ್ಯ ಈ ವಾರ ಹೇಗಿರ್ತದೆ ಅಂತ. ಮಕರ ರಾಶಿಯವರಿಗೆ ನೋಡಿ, ಈ ವಾರದ ಆದಿಯಲ್ಲಿ ನಿಮಗೆ ಚತುರ್ಥದಲ್ಲಿ ಮಾಂದಿ ಉದಿಯಾಗಿದೆ. ಸ್ವಲ್ಪ ಪ್ರಯಾಣದ ವಿಚಾರದಲ್ಲಿ, ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅವರ ಒಂದು ಏನು ವಾಗ್ವಾದ, ಘರ್ಷಣೆ ಇಂಥ ಲಕ್ಷಣ ಇದೆ. ಮತ್ತು ಅದು ಭೂಮಿ ಸ್ಥಾನ, ಹೀಗಾಗಿ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳು, ಮನಸ್ತಾಪಗಳು, ಕ್ಲೇಶಗಳು ಬರೋ ಸಾಧ್ಯತೆ ಇದೆ. ಆದರೆ ನಿಮಗೆ ಆ ಚಂದ್ರ, ಪಂಚಮದ ಚಂದ್ರ ಬುದ್ಧಿಯನ್ನು ಸರಿಪಡಿಸ್ತಾನೆ. ಯಾವ ಸಂದರ್ಭದಲ್ಲಿ ಏನು ಎಚ್ಚರಿಕೆ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಹೀಗಾಗಿ ಆತಂಕ ಬೇಡ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ನೀವು ಆ ತೊಡಕಿಂದ ಹೊರ ಬರ್ತೀರ, ಯೋಚನೆ ಮಾಡಬೇಡ. ಇನ್ನು ಬುಧವಾರ, ಗುರುವಾರ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ ಸ್ವಲ್ಪ ಹಣಕಾಸಿನ ತೊಂದರೆ, ಸಹೋದರ ಸಂದರ್ಭ, ಅವರ ಒಂದು ಏನು ಬಾಂಧವ್ಯದ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಿರೋಧಗಳಾಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ವಾರದ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು ನೀವು. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ವಸ್ತುತಃ ಜನ್ಮಕ್ಕೆ ಬರ್ತಾನೆ ಮಾಂದಿ, ವ್ಯಯಕ್ಕೆ ಬರ್ತಾನೆ ಮಾಂದಿ. ಈ ಕಾರಣದಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಶಿರೋಬಾಧೆ ಉಂಟಾಗ್ತಕ್ಕಂಥದ್ದು, ಕಾಲಿನ ಬಾಧೆ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ಸಂಗಾತಿಯಿಂದ ಸಹಕಾರ, ವ್ಯಾಪಾರದಲ್ಲಿ ಅನುಕೂಲ, ಈ ನೀರಿನ ಅದನ್ನು ಬಳಸಿ ಉಪಯೋಗಿಸಿ, ನೀರನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಎಲ್ಲ ಕ್ಷೇತ್ರದವರು, ಅಲ್ಲಿ ಕೃಷಿ ಜಲಜಾಂಗನ ಆಶ್ರಯ ಅಷ್ಟ ಅಂತ ಹೇಳುತ್ತೆ, ಆ ಎಲ್ಲ ಕ್ಷೇತ್ರ ಕೃಷಿ ನೀರನ್ನು ಉಪಯೋಗಿಸ್ತಾ ಇರ್ತಕ್ಕಂಥವರು, ಮತ್ತು ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತು ಆಭರಣ ಇತ್ಯಾದಿ ಈ ಎಲ್ಲ ಇಂಡಸ್ಟ್ರಿಯಲ್ಲಿಗೂ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಆರೋಗ್ಯ ದೃಷ್ಟಿಯಿಂದ ನೀವು ಕೂಡ ಒಂದು ಶನಶ್ಚರ ಕವಚ ಕೇಳಿಸ್ಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಇನ್ನೂ ತುಂಬ ಈ ಎಲ್ಲ ತೊಡಕುಗಳಿದ್ದಾವಲ್ಲ ಬೇರೆ ಬೇರೆ ರೀತಿಯಲ್ಲಿ, ಅವುಗಳನ್ನೆಲ್ಲ ನಿವಾರಣೆ ಮಾಡಿಬಿಡುತ್ತೆ. ವಿಷ್ಣು ಸಹಸ್ರನಾಮ ಬೇಕು. ಇನ್ನು ಕುಂಭರಾಶಿ ಗಮನಿಸ್ಕೊಂಡ್ರೆ, ಕುಂಭರಾಶಿವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಸೇವಕರು ಕೈ ಕೊಟ್ಬಿಡ್ತಾರೆ, ಎಲ್ಲ ಕೆಲಸ ನಿಮ್ಮ ತಲೆ ಮೇಲೆ ಬಿದ್ದುಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಇದರ ಹೊರತಾಗಿ ಗೃಹ ಸೌಖ್ಯ ಚೆನ್ನಾಗಿರ್ತದೆ, ಮತ್ತು ಪ್ರಯಾಣದಲ್ಲಿ ಸೌಖ್ಯ, ಅಕಸ್ಮಾತ್ ಏನೋ ಪ್ರಯಾಣ ಇದ್ದರೆ ಪ್ರಯಾಣದಲ್ಲಿ ತೊಡಕಿಲ್ಲ. ಸ್ನೇಹಿತರು, ಮಿತ್ರರು, ಬಂಧುಗಳಿಂದ ಒಂದು ವಿಶ್ವಾಸದ ಮಾತುಗಳು, ಆ ಮಾತೇ ನಿಮಗೆ ಎಷ್ಟೋ ಒಂದು ಧೈರ್ಯ ಕೊಡ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರ ಚತುರ್ಥದಲ್ಲಿದ್ದರೆ ತುಂಬ ಒಳ್ಳೆಯದು. ಸೌಖ್ಯದ ದಿವಸ ವಾರದ ಏನು ಆದಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರದ ಮಧ್ಯದಲ್ಲಿ ನಿಮಗೆ ಹಣಕಾಸಿನ ಖರ್ಚು ವಿಪರೀತವಾಗುತ್ತೆ, ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ ಇರಲಿ. ಆಹಾರ, ಯಾಕೆಂದರೆ ರಾಹು ಮಂದಿ ಸೇರಿದಾಗ ವಿಷಾಹಾರ ಅಂತೀವಲ್ಲ, ಅಂದರೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಹುಷಾರಾಗಿರಿ. ಅದರ ಹೊರತಾಗಿ ಬುದ್ಧಿ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿಬಲದಿಂದ ಕಾರ್ಯ ಸಾಧನೆ ಮಾಡ್ತಕ್ಕಂಥ ಕೌಶಲ್ಯ ಎಲ್ಲ ಉಂಟಾಗುತ್ತೆ, ಚೆನ್ನಾಗಿದೆ. ಇನ್ನು ಕುಜನ ಪರಿವರ್ತನೆ ಲಾಭಕ್ಕೆ ಬಂದಾಗ ಲಾಭ ಸಮೃದ್ಧಿ, ವೃತ್ತಿಯಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗ್ತಕ್ಕಂಥದ್ದು, ಅಂದರೆ ಬಡ್ತಿ ಈ ರೀತಿಯಾದ ಒಂದು ಅವಕಾಶಗಳಿಗೆ ಖಂಡಿತ ಅವಕಾಶ ಇದೆ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ವ್ಯಯ ಇದೆ, ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಕಾಲಿನ ನೋವನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಬೆರಳುಗಳು, ಕಾಲು, ಈ ಮಂಡಿಯಿಂದ ಕೆಳಭಾಗ ನೋವಾಗ್ತಕ್ಕಂತಹ ಸಾಧ್ಯತೆ ಇದೆ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ. ರುದ್ರಾಭಿಷೇಕ ತುಂಬ ತುಂಬ ಸಹಾಯ ಮಾಡುತ್ತೆ, ನಿಮ್ಮ ಆರೋಗ್ಯವನ್ನು, ಮನಸ್ಸನ್ನು ಎಲ್ಲ ಸರಿಪಡಿಸುತ್ತೆ. ಇನ್ನು ಮೀನರಾಶಿಯವರು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ವಾರದ ಪ್ರಾರಂಭದಲ್ಲಿ ನಿಮಗೆ ಈ ಚಂದ್ರನಿಂದಾಗಿ ಬಲ ಇದೆ, ಸಹೋದರ ಸಹಕಾರ, ಧೈರ್ಯ ಇತ್ಯಾದಿ ಇದೆ. ಆದರೆ
ಈ ದ್ವಿತೀಯದ ಮಾಂದಿ ಸಿಹಿ ಪದಾರ್ಥಗಳಿಂದ ತೊಂದರೆ, ಅವನು ಸಿಹಿಕಾರಕ ಗುರು, ಹೀಗಾಗಿ ಅತಿಯಾಗಿ ಸಿಹಿ ತಿಂದು ತೊಂದರೆ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರ್ಬೇಕು, ನಿವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ವಾರ ಮಧ್ಯದಲ್ಲಿ ಆರೋಗ್ಯ ವ್ಯತ್ಯಾಸ, ಈ ಇನ್ಫೆಕ್ಷನ್ಸ್ ಆಗೋದು, ತರಚೋದು, ಗಾಯಗಳಾಗೋದು ಇಂಥ ಲಕ್ಷಣ ಇದೆ ವಾರ ಮಧ್ಯದ ಸಂದರ್ಭದಲ್ಲಿ. ಆದರೆ ಮಿತ್ರರಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ, ಸ್ನೇಹಿತರು ಇತ್ಯಾದಿಗಳಿಂದ ನಿಮಗೆ ಒಳ್ಳೆಯ ಅನುಕೂಲ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಪ್ರಯಾಣ ನಿಮಗೂ ಕೂಡ ಸೌಖ್ಯವಾಗಿರುತ್ತದೆ, ಮೀನರಾಶಿಯವರಿಗೂ ಕೂಡ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ, ಮಕ್ಕಳಿಂದ ಸಹಾಯ ಇದೆ, ಮನಸ್ಸು ಚಿತ್ತ ಚಂಚಲವಾಗದೆ ಒಂದು 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 ಸ್ಥಿರತೆ ಅಂತೀವಲ್ಲ ಅದು ಉಂಟಾಗೋ ಸಾಧ್ಯತೆ ಇವೆಲ್ಲ ಸೂಚಿಸ್ತಾ ಇದೆ. ಶನಿವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಇದೆ, ಕೆಲಸದಲ್ಲಿ ಸ್ವಲ್ಪ ಏನು ಕ್ಲೇಶಗಳು, ಮನಸ್ತಾಪಗಳು, ವಿಘ್ನಗಳು ಬರೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಗಣಪತಿಗೆ ಗರಿಕೆ ಸಮರ್ಪಣೆ ಮಾಡಿ, ಅವನು ವಿಘ್ನ ನಿವಾರಣೆ ಮಾಡ್ತಾನೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ದತ್ತಾತ್ರೇಯರ ಆರಾಧನೆ, ಯಾಕಂದರೆ ಗುರುಸ್ಥಾನ ನಿಮ್ಮದು, ಹೀಗಾಗಿ ದತ್ತನ ಚರಿತ್ರೆ ಅಥವಾ ದತ್ತಕ್ಷೇತ್ರ ದರ್ಶನ ಇಂಥದ್ದು ಮಾಡೋದನ್ನು ಮರಿಬೇಡಿ, ಈ ವಾರ ನಿಮಗೆ ಬೇಕದು. ಇದು 12 ರಾಶಿಗಳ ಫಲ, 12 ರಾಶಿಗಳ ಫಲಾನುಫಲವನ್ನು ತಿಳಿದ್ವಿ. ಜೊತೆಗೆ ಇನ್ನಷ್ಟು ಕರೆಗಳಿಗೆ ಕೂಡ ಶಾಸ್ತ್ರಗಳು ಸ್ಪಂದಿಸ್ತಾರೆ. ಅದರ ಜೊತೆಗೆ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳುವಂಥದ್ದು, ಆ ಚಾಂಚಲ್ಯತೆಯನ್ನು ನಿವಾರಿಸುವಂಥದ್ದು, ಚಿತ್ತ ಚಾಂಚಲ್ಯ ನಿವಾರಣೆ, ಇದು ಬಹಳ ದೊಡ್ಡ ಸವಾಲಾಗುತ್ತೆ. ಆ ಸವಾಲಿಗೆ ಒಂದು ಸುಲಭ ಮಂತ್ರ ಪರಿಹಾರ ಇದೆ, ಅದನ್ನು ತಿಳಿಸ್ಕೊಡ್ತಾರೆ ಶಾಸ್ತ್ರಗಳು ಒಂದು ಪುಟ್ಟ ಬ್ರೇಕ್ನ ನಂತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.